ಪ್ರಮುಖ ಸುದ್ದಿಗಳು. ಬಿಜೆಪಿ ಪಕ್ಷವು ಈಶಾನ್ಯ ಭಾರತದ 8 ರಾಜ್ಯಗಳನ್ನು ಅಷ್ಟಲಕ್ಷ್ಮಿ ಎಂದು ಪರಿಗಣಿಸಿ ಗೌರವಿಸುತ್ತದೆ. ನಾಗಾಲ್ಯಾಂಡ್ನಲ್ಲಿ ಶಾಂತಿ ಅಭಿವೃದ್ಧಿಯ ಜೊತೆ ಸಮೃದ್ಧಿಯು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು. ನಾಗಾಲ್ಯಾಂಡ್ನ ಧಿಮಾಪುರದಲ್ಲಿ ಇಂದು ನಡೆದ ಬಿಜೆಪಿ ಚುನಾವಣಾ ಸಮಾವೇಶದಲ್ಲಿ ಭಾಗವಹಿಸಿದ ಮಾತನಾಡಿದ ಪ್ರಧಾನಿ, ಈ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ನಾಗಾಲ್ಯಾಂಡ್ ಅನ್ನು ರಿಮೋಟ್ ಕಂಟ್ರೋಲ್ ಮೂಲಕ ಚಲಾಯಿಸುತ್ತಿತ್ತು ಮಾತ್ರವಲ್ಲ ಕುಟುಂಬ ರಾಜಕಾರಣ ದೆಹಲಿಯಿಂದ ದಿಮಾಪುರದವರೆಗೆ ವಿಸ್ತರಿಸಿತ್ತು ಎಂದರು. ಸಮಾವೇಶದ ಆರಂಭಕ್ಕೂ ಮುನ್ನ ಮುಖ್ಯಮಂತ್ರಿ ನೆಫ್ಯೂ ರಿಯೋ ಪ್ರಧಾನಿಯವರಿಗೆ ನಾಗಾಮಿ ಸಂಪ್ರದಾಯದ ಕಿರೀಟ ತೊಡಿಸಿ ಈಟಿಯನ್ನು ನೀಡಿ ಗೌರವಿಸಿದರು. ಪಶ್ಚಿಮ ಬಂಗಾಳದ ವಿಶ್ವಭಾರತಿ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಂದು ಭಾರತವು ವಿಶ್ವದ ಪ್ರಧಾನ ಆರ್ಥಿಕತೆಯಾಗಿದೆ. ಅಂತಾರಾಷ್ಟ್ರೀಯ ವರದಿಗಳ ಪ್ರಕಾರ ಮುಂದಿನ 4-5 ವರ್ಷಗಳಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ನುಡಿದರು. ಈ ಸಂದರ್ಭ ಬೀರ್ಬೂರ್ನಲ್ಲಿರುವ ರವೀಂದ್ರ ಭವನಕ್ಕೆ ತೆರಳಿ ರಾಷ್ಟ್ರಕವಿ ರವೀಂದ್ರನಾಥ ಟಾಗೂರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕೇಂದ್ರವನ್ನು ವೀಕ್ಷಿಸಿದರು. ಭಾರತ ಭೇಟಿಯಲ್ಲಿರುವ G20 ರಾಷ್ಟ್ರಗಳ ವಿವಿಧ ಗಣ್ಯರು ಇಂದು ಮಧ್ಯಪ್ರದೇಶದ ಐತಿಹಾಸಿಕ ಖಜುರಾಹೋ ದೇಗುಲ ಸ್ಮಾರಕ ಸಮುಚ್ಚಯವನ್ನು ಸಂದರ್ಶಿಸಿದರು. ಚಾಂಡೇಲ ರಾಜವಂಶಸ್ಥರು ನಿರ್ಮಾಣ ಮಾಡಿರುವ ಈ ಸ್ಮಾರಕವು ವಿಶಿಷ್ಟ ಶಿಲ್ಪಕಲಾಕೃತಿಗಳಿಗೆ ಸಾಕ್ಷಿಯಾಗಿದ್ದು ಯುನೆಸ್ಕೋ ಮಾನ್ಯತೆ ಪಡೆದಿದೆ. ಇಂದು ಇಂದೋರಿನಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಿತಿ ಸಭೆಯಲ್ಲಿ ಗಣ್ಯರು ಭಾಗವಹಿಸಲಿದ್ದಾರೆ. ಕೋವಿಡ್ ಸಾಂಕ್ರಾಮಿಕವು ಈ ಶತಮಾನದ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನು ನೀಡಿದೆ. ವಿಶ್ವದ ಹಲವು ರಾಷ್ಟ್ರಗಳು ಈ ಆರ್ಥಿಕ ಹೊಡೆತದಿಂದ ಚೇತರಿಸಿಕೊಳ್ಳಲು ಶ್ರಮಿಸುತ್ತಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೂ ಕೊರೋನೋತ್ತರ ಕಾಲಘಟ್ಟ ಸವಾಲಾಗಿ ಪರಿಣಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ G20 ಹಣಕಾಸು ಸಚಿವರ ಹಾಗೂ ಕೇಂದ್ರೀಯ ಬ್ಯಾಂಕ್ ಗವರ್ನರುಗಳ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯವು ದೇಶದಲ್ಲಿ ಹಾಲು ತರಕಾರಿ ಸಹಿತ ದ್ವಿದಳ ಧಾನ್ಯಗಳ ಬೆಳೆಗೆ ಹೆಸರುವಾಸಿಯಾಗಿದೆ. ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಯು ಬಡವರ ಏಳಿಗೆಗೆ ಸಹಕಾರಿಯಾಗಬೇಕು ಎಂಬುದು ನಮ್ಮ ಧ್ಯೇಯವಾಗಿದೆ. ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಆಡಳಿತಕ್ಕೆ ಬಂದ ನಂತರ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಬಂದಿದೆ. ಫಿಟ್ ಇಂಡಿಯಾ ಮತ್ತು ಖೇಲೋ ಇಂಡಿಯಾ ಅಭಿಯಾನಗಳು ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡಿದೆ ಎಂದು ಅಮಿತ್ ಶಾ ಹೇಳಿದರು. ಬೆಂಗಳೂರಿನಲ್ಲಿ ಏರ್ಪಟ್ಟ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ವಿಧಾನಸಭೆ ಮತ್ತು ಪರಿಷತ್ತಿಗೆ ಹೆಚ್ಚಿನ ಮಹಿಳಾ ಅಭ್ಯರ್ಥಿಯರು ಆಯ್ಕೆಯಾಗಿ ಬರಬೇಕಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ವಿಧಾನಸಭೆಯಲ್ಲಿ ಸಲಹೆ ನೀಡಿದರು. ತಮ್ಮ ಕಟ್ಟಕಡೆಯ ವಿಧಾನಸಭಾ ಕಲಾಪದಲ್ಲಿ ಮಾತನಾಡಿದವರು, ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವಲ್ಲಿ ಪುರುಷ ರಾಜಕಾರಣಿಗಳಿಗೂ ಗುರುತರ ಜವಾಬ್ದಾರಿ ಇದೆ ಎಂದು ಹೇಳಿದರು. ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಸ್ಪರ್ಧಿಸುತ್ತಿಲ್ಲ ಎಂದು ಖಚಿತಪಡಿಸಿದ ಅವರು, ಮುಂದಿನ ವಾರ ಶಿವಮೊಗ್ಗದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಲಿರುವುದು ಸಂತಸದಾಯಕ ವಿಚಾರವಾಗಿದೆ. ಫೆಬ್ರವರಿ 27ರಂದು ಸನ್ಮಾನ್ಯ ಪ್ರಧಾನಿಯವರು ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಇಷ್ಟು ವರ್ಷಗಳ ಕಾಲ ಶಿಕಾರಿಪುರದ ಜನತೆ ತನಗೆ ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ, ಅವರಿಗೆಲ್ಲ ನಾನು ಚಿರಋಣಿಯಾಗಿದ್ದೇನೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರವು ಒಟ್ಟು 7 ಮಂದಿ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿದೆ. ಮಂಗಳೂರು ನಗರದ ಡಿಐಜಿ ಆಗಿದ್ದ ಎನ್ ಶಶಿಕುಮಾರ್ ಅವರನ್ನು ವರ್ಗಾವಣೆ ಮಾಡಲಾಗಿದ್ದು, ರೈಲ್ವೆ ವಿಭಾಗದ ಡಿಜಿಐ ಆಗಿ ನೇಮಿಸಲಾಗಿದೆ. ಕುಲದೀಪ್ ಕುಮಾರ್, ಆರ್ ಜೈನ್ ಶಶಿಕುಮಾರ್ ಅವರ ಸ್ಥಾನವನ್ನು ತುಂಬಿದ್ದಾರೆ. ದೇಕ ಕಿಶೋರ್ ಕುಮಾರ್, ಬಾಬು ಕೋನಾವಂಶಿ ಕೃಷ್ಣ, ಮೊಹಮ್ಮದ್ ಸುಜೀತ, ಎಂಎಸ್ ಕೊಪ್ಪಳ್, ಅರಣ್ಯಾಂಶು, ಯಶೋಧ ವಂಟಗೋಡಿ ವರ್ಗಾವಣೆಗೊಂಡ ಉಳಿದ ಅಧಿಕಾರಿಗಳಾಗಿದ್ದಾರೆ. ಈಜಿಪ್ಟಿನ ಕೈರೋದಲ್ಲಿ ಜರುಗುತ್ತಿರುವ ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ನಲ್ಲಿ ಭಾರತದ ಅನೀಶ್ ಬನ್ವಾಲ ಕಂಚಿನ ಪದಕವನ್ನು ಜಯಿಸಿದ್ದಾರೆ. 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ ವಿಭಾಗದಲ್ಲಿ ಪದಕ ಗೆಲ್ಲುವ ಮೂಲಕ 12 ವರ್ಷಗಳ ನಂತರ ಈ ವಿಭಾಗದಲ್ಲಿ ಪದಕ ಜಯಿಸಿದ ಕೀರ್ತಿಯನ್ನು ಹೊಂದಿದ್ದಾರೆ. ಭಾರತ ಒಟ್ಟು 7 ಪದಕಗಳ ಮೂಲಕ ಈ ಪ್ರತಿಷ್ಠಿತ ವಿಶ್ವಕಪ್ನ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಅಲಂಕರಿಸಿದೆ. ಈ ವಿಶ್ವಕಪ್ನಲ್ಲಿ ಭಾರತ ರುದ್ರಾಂಶ್, ವರುಣ್ ತೋಮರ್, ತಿಲೋತ್ತಮ ಸೇನ್, ಐಶ್ವರ್ಯ ಪ್ರತಾಪ್ ಪದಕವನ್ನು ಜಯಿಸಿದ್ದಾರೆ. ಭಾರತ ಸರ್ಕಾರದ ಕ್ರೀಡಾ ಕಾರ್ಯದರ್ಶಿ ಸುಜಾತಾ ಚತುರ್ವೇದಿ ಇಂದು ಅಖಿಲ ಭಾರತ ಟಾಯ್ಕ್ ವಾಂಡೋ ಚಾಂಪಿಯನ್ಶಿಪ್ ಅನ್ನು ಉದ್ಘಾಟಿಸಿದರು. ಭಾರತ ಮತ್ತು ಕೊರಿಯಾ ರಾಷ್ಟ್ರಗಳ ಮಧ್ಯಗಿನ 50 ವರ್ಷಗಳ ರಾಜತಾಂತ್ರಿಕ ಸಂಬಂಧಗಳ ನೆನಪಿಸಿಕೊಳ್ಳುವ ಸಲುವಾಗಿ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರನ್ನು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಕಪ್ತಾನ ಸೌರವ್ ಗಂಗೂಲಿ ಇಂದು ಭೇಟಿಯಾದರು. ಢಾಕಾದ ಘಾನಭವನ್ನಲ್ಲಿ ಪ್ರಧಾನಿ ಭೇಟಿಯಾದ ಸೌರವ್ ಗಂಗೂಲಿ ಅವರೊಂದಿಗೆ ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ನಜಮಲ್ ಹಸನ್ ಇದ್ರು. ಢಾಕಾ ಉತ್ತರ ವಲಯದ ಕಾರ್ಪೊರೇಷನ್ ಮೇಯರ್
ಕಪ್ 2023 ರ ಉದ್ಘಾಟನೆಯಲ್ಲಿ ಸೌರವ್ ಗಂಗೂಲಿ ಭಾಗವಹಿಸಲಿದ್ದಾರೆ.